ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ, SSC ಇಂದ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದೀವಿ. ಸೊ ನೋಡ್ರಿ, ನೋಟಿಫಿಕೇಶನ್ ಅನ್ನೋರು 27/6/2024 ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಯಾವುದಕ್ಕೋಸ್ಕರ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಅಂದ್ರೆ, ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಅಂಡ್ ಹವಾಲ್ದಾರ್ ಇನ್ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್, ಸೆಂಟ್ರಲ್ ಬೋರ್ಡ್ ಆಫ್ ನಾರ್ಕೋಟಿಕ್ಸ್ ಒಳಗಡೆ ಏನಪ್ಪಾ ಅಂದ್ರೆ ಈ ಒಂದು ಹುದ್ದೆಗಳನ್ನ ಕರ್ತಿದ್ದಾರೆ. ಹಾಗಾದ್ರೆ ಎಕ್ಸಾಮಿನೇಷನ್ ಅಥವಾ ಈ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, 27/6/2024 31/7/2024 ನಿಮ್ಗೆ ಏನಪ್ಪಾ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಅದೇ ತರ ನೋಡ್ರಿ, ಆನ್ಲೈನ್ ಪೇಮೆಂಟ್ ಮಾಡೋದಕ್ಕಿರುವಂತ ಕೊನೆ ದಿನಾಂಕ 1/8/2024. ಇನ್ ಕೇಸ್ ನೋಡ್ರಿ, ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ರಿ, ಅಲ್ಲಿ ಏನಾದ್ರೂ ಕರೆಕ್ಷನ್ ಮಾಡ್ಬೇಕಂದ್ರೆ ಅದಕ್ಕೆ ಕೊಟ್ಟಿರುವಂತ ಅವಕಾಶ 16/8/2024 ಅದೇ ತರನಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂದ್ರೆ ಅಕ್ಟೋಬರ್ ಅಥವಾ ನವೆಂಬರ್ 2024 ಇರುತ್ತೆ. ಜೊತೆಗೆ ನೋಡ್ರಿ, ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರೂ ಸಮಸ್ಯೆ ಆದ್ರೆ ಅಥವಾ ತೊಂದರೆ ಆದ್ರೆ ನೀವೇನ್ ಮಾಡ್ಬೋದು ಅಂದ್ರೆ, ಒಂದು ಸಹಾಯವಾಣಿಗೆ ಕರೆಯನ್ನ ಮಾಡ್ಬೋದು. ಯಾವ್ದಪ್ಪ ಅಂದ್ರೆ 1800-309-3063 ನೀವೇನಪ್ಪಾ ಫೋನ್ ಅನ್ನ ಮಾಡ್ಬೋದು. ಇದು ಟೋಲ್ ಫ್ರೀ ಇರುತ್ತೆ, ಅಂದ್ರೆ ಯಾವುದೇ ತರನಾಗಿ ಚಾರ್ಜಸ್ ಹಾಕಂಗಿಲ್ಲ. ಹಾಗಾಗಿ ನೋಡ್ರಿ, ಇನ್ ಕೇಸ್ ನಿಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರೂ ತೊಂದರೆ ಆದ್ರೆ 1800-309-3063 ಏನಪ್ಪಾ ಅಂದ್ರೆ ಕರೆಯನ್ನ ನೀವು ಮಾಡಬಹುದು. ನೋಡ್ರಿ, ಇದೇನಪ್ಪ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಆಗಿದೆ. ಇದು ಪೇ ಲೆವೆಲ್ 1-7 ಪೇ ಕಮಿಷನ್ ಪ್ರಕಾರ ಏನಪ್ಪಾ ಅಂದ್ರೆ ಪೇ ಲೆವೆಲ್ 1 ಹುದ್ದೆ ಆಗಿದೆ. ಸೊ ಇದು ಮಲ್ಟಿ ಟಾಸ್ಕಿಂಗ್ ಮತ್ತೆ ಹವಾಲ್ದಾರ್. ಹವಾಲ್ದಾರ್ ಯಾವ್ದ್ರಲ್ಲಿ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಮತ್ತೆ ಕಸ್ಟಮ್ಸ್ ಅಲ್ಲಿ, ಜೊತೆಗೆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಒಳಗಡೆ ಏನಪ್ಪಾ ಅಂದ್ರೆ ಈ ಒಂದು ಹುದ್ದೆಗಳು ಇರುತ್ತೆ. ಹಾಗಾದ್ರೆ ವೇಕೆನ್ಸೀಸ್ ಎಷ್ಟಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ ನೋಡ್ರಿ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಎಷ್ಟಿದೆ ಅಂದ್ರೆ 4887 ಇದೆ. ಅದೇ ತರನಾಗಿ ಹವಾಲ್ದಾರ್ ಎಷ್ಟಿದೆ ಅಂದ್ರೆ CBIC ಮತ್ತೆ CBN ಒಳಗಡೆ ನೋಡ್ರಿ, 3439 ಹುದ್ದೆಗಳು ಇದೆ. ಇದೇನಪ್ಪ ಅಂದ್ರೆ ಟೆಂಪ್ರರಿ ಇರುತ್ತೆ, ಅಪ್ಡೇಟೆಡ್ ಏನಿರುತ್ತಲ್ಲ ಅದನ್ನ ವೇಕೆನ್ಸೀಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಅವರು SSC ವೆಬ್ಸೈಟ್ ಅಲ್ಲಿ ಪೋಸ್ಟ್ ಪೋನ್ ಅನ್ನ ಮಾಡ್ತಾರೆ. SSC ವೆಬ್ಸೈಟ್ ಅಲ್ಲಿ ಹೇಳ್ತಾರೆ, ಅಲ್ಲಿ ಪೋಸ್ಟ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ವಯೋಮಿತಿಯನ್ನ ನಾವ್ ಇಲ್ಲಿ ನೋಡೋದಾದ್ರೆ ನೋಡ್ರಿ, ವಯೋಮಿತಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫಿಗೆ ಎಷ್ಟಿದೆಯಪ್ಪ ಅಂದ್ರೆ 18-25 ಇದೆ. ಹಾಗಾಗಿ ನಿಮ್ಮ ಜನ್ಮ ದಿನಾಂಕ ಏನಂದ್ರೆ 2/8/1999 1/8/2006 ಇರಬೇಕಾಗತ್ತೆ. ಅದೇ ತರನಾಗಿ ನೀವು ಹವಾಲ್ದಾರ್ ಹುದ್ದೆಗಳಿಗೆ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ವಯೋಮಿತಿ ಬಂದು 18-27 ಇದೆ. ಇಲ್ಲಿ ನಿಮ್ಮ ಜನ್ಮ ದಿನಾಂಕ 2/8/1997 1/8/2006 ಇರಬೇಕಾಗತ್ತೆ. ಇದೇ ತರ ನೋಡ್ರಿ, ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನ್ ಮಾಡಿದಾರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೀವೇನಾದ್ರೂ SC/ST ಅಭ್ಯರ್ಥಿಗಳಾಗಿದ್ರೆ 5 ವಯೋಮಿತಿ ಸಡಲಿಕೆ ಇರುತ್ತೆ. OBC ಅಭ್ಯರ್ಥಿಗಳಾಗಿದ್ರೆ 3 ವಯೋಮಿತಿ ಸಡಲಿಕೆ ಇರುತ್ತೆ. ವಿಕಲಚೇತನರಿಗೆ ಏನಪ್ಪಾ ಅಂದ್ರೆ 10 ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಅದೇ ತರ ನೋಡ್ರಿ, ಮಾಜಿ ಸೈನಿಕರಿಗೆ ಏನ್ ಮಾಡಿದ್ರು ಅಂದ್ರೆ 3 ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನೇನು ಮಾಜಿ ಸೈನಿಕರು ಅಂದ್ರೆ ಯಾರು ಏನು ಅನ್ನೋದ್ರ ಬಗ್ಗೆ ಡೆಫಿನೇಷನ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನೊಂದ್ಸರಿ ಡೀಟೇಲ್ಡ್ ಅಪ್ಲಿಕೇಶನ್ಸ್ ನ ಓದ್ರಿ. ನೆಕ್ಸ್ಟ್ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಏನ್ ವಿದ್ಯಾರ್ಹತೆ ಇದ್ರೆ ನಾವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಬೋದಪ್ಪ ಅಂದ್ರೆ, ಜಸ್ಟ್ ನೋಡ್ರಿ, ನೀವು SSLC ಪಾಸ್ ಆಗಿದ್ರೆ ಸಾಕು ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಬಹುದು. 1/8/2024 ಪ್ರಕಾರ ನೀವೇನಾದ್ರೂ SSLC ಅನ್ನ ಪಾಸ್ ಆಗಿದ್ರೆ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಅಲ್ಲಿ ಹೇಳಿದ್ದಾರೆ ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಆರ್ ಇಕ್ವಿವಲೆಂಟ್ ಅಂದ್ರೆ, ಮ್ಯಾಟ್ರಿಕ್ಯುಲೇಷನ್ಸ್ ಅಂದ್ರೆ SSLC ಎಕ್ಸಾಮ್ ಅನ್ನ ಪಾಸ್ ಆಗಿರ್ಬೇಕು ಅಥವಾ ತತ್ಸಮಾನ್ ವಿದ್ಯಾರ್ಹತೆಯನ್ನು ನೀವಿಲ್ಲಿ ಹೊಂದಿರಬೇಕಾಗಿರುತ್ತೆ. ಸೊ SSLC ಪಾಸ್ ಆದವರೆಲ್ಲ ಏನಪ್ಪಾ ಅಂದ್ರೆ ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತಾರೆ. ಹಾಗಾದ್ರೆ ಅಪ್ಲಿಕೇಶನ್ಸ್ ನ ಯಾವ ತರ ಹಾಕ್ಬೇಕಂದ್ರೆ, ಅಪ್ಲಿಕೇಶನ್ಸ್ ನ ನೀವೇನಪ್ಪಾ ಅಂದ್ರೆ SSC ವೆಬ್ಸೈಟ್ಗೆ ಹೋಗಿ 1 ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಯಾವ ತರನಾಗಿ UPSC ಮತ್ತೆ KPSC ವೆಬ್ಸೈಟ್ ಅಲ್ಲಿ OTR ಫೆಸಿಲಿಟಿ ಇದೆಯಲ್ಲ, ಅದೇ ತರನಾಗಿ ಏನಪ್ಪಾ ಅಂದ್ರೆ SSC ಅವರು OTR ಫೆಸಿಲಿಟಿ ಅಂದ್ರೆ 1 ನೀವೇನಪ್ಪಾ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಕೋಬೇಕು. ಸೊ ಹಾಗಾದ್ರೆ ಯಾವ ವೆಬ್ಸೈಟ್ ಹೋಗ್ಬೇಕಂದ್ರೆ SSC ಆಫಿಷಿಯಲ್ ವೆಬ್ಸೈಟ್ ಆದಂತ https://ssc.nic.in ವೆಬ್ಸೈಟ್ ಹೋಗಿ ನೀವು ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಕೋಬೇಕು. ಅದೇ ತರ ನೋಡ್ರಿ, ಯಾವ ತರನಾಗಿ ಅಪ್ಲಿಕೇಶನ್ಸ್ ಹಾಕ್ಬೇಕು ಮತ್ತೆ ಏನೇನು ಇನ್ಸ್ಟ್ರಕ್ಷನ್ಸ್ ಇದೆಯಲ್ಲ ಅದನ್ನ Annexure 3 ಮತ್ತೆ Annexure 4 ಅಲ್ಲಿ ಕೊಟ್ಟಿದ್ದಾರೆ. ಯಾವ ತರನಾಗಿ ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ Annexure 3A ಮತ್ತೆ 4A ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ, ಅಪ್ಲಿಕೇಶನ್ ಫೀಸ್ ಬಂದು ಕೇವಲ 100 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಜೊತೆಗೆ ನೋಡ್ರಿ, ಮಹಿಳಾ ಅಭ್ಯರ್ಥಿಗಳಿಗೆ, SC/ST ಅಭ್ಯರ್ಥಿಗಳಿಗೆ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ತರನಾದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಮಹಿಳೆಯರಿಗೆ, SC/ST ಅಭ್ಯರ್ಥಿಗಳಿಗೆ,
ವಿಕಲಚೇತನರಿಗೆ ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ತರಹದಂತ ಅಪ್ಲಿಕೇಶನ್ ಫೀಸ್ ಇಲ್ಲಿರಲ್ಲ. ಬಿಟ್ಟು ಬೇರೆಲ್ಲ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದನ್ನ ನೀವು ಆನ್ಲೈನ್ ಪೇಮೆಂಟ್ ಅನ್ನೇ ಮಾಡಬೇಕು ಯೂಸಿಂಗ್ ಭೀಮ್ UPI, ನೆಟ್ ಬ್ಯಾಂಕಿಂಗ್, ವೀಸಾ, ಮಾಸ್ಟರ್ ಕಾರ್ಡ್, ಮಾಸ್ಟ್ರಿಯೋ, ರೂಪೇ, ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕು. ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೋದಕ್ಕೆ ನಿಮಗೆ ಕಾಲಾವಕಾಶ 1/8/2024 ಕೊಟ್ಟಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಸೆಂಟರ್ ಆಫ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಅಂತ ನಾವು ನೋಡೋದಾದ್ರೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಲ್ಲೇನಿರುತ್ತೆ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಸೊ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ನಿಯರೆಸ್ಟ್ 3 ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಎಕ್ಸಾಮಿನೇಷನ್ ಯಾವ ತರನಾಗಿರುತ್ತೆ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂದ್ರೆ ನೇಮಕಾತಿ ಯಾವ ತರನಾಗಿ ನಡೆಯುತ್ತೆ ಅಂದ್ರೆ, ಇಲ್ಲಿ ನೋಡ್ರಿ ನಿಮ್ಗೆ ಏನಿರುತ್ತೆ ಅಂದ್ರೆ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಇದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ನೋಡ್ರಿ, ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ ಅ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ ಹವಾಲ್ದಾರ್ ಅಂಡ್ ದ ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ CBE ಅಂಡ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಸೊ ನೋಡ್ರಿ, ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಜೊತೆಗೆ ಏನಿರುತ್ತೆ ಅಂದ್ರೆ ನಿಮ್ಗೆ ಫಿಸಿಕಲ್ ಎಫಿಷಿಯನ್ಸಿ ಮತ್ತೆ ಫಿಸಿಕಲಿ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಆಮೇಲೆ ಎಕ್ಸಾಮಿನೇಷನ್ಸ್ ಏನಿರುತ್ತಪ್ಪ ಅಂದ್ರೆ ಎಷ್ಟು ಭಾಷೆಯಲ್ಲಿ ಇರುತ್ತೆ. ಈಗ ಬಹಳಷ್ಟು ಜನಕ್ಕೆ ಏನಂದ್ರೆ ಡೌಟ್ ಇರುತ್ತೆ, ಕನ್ನಡದಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ ಅಂದ್ರೆ, ನೋಡ್ರಿ ಎಕ್ಸಾಮಿನೇಷನ್ ಅನ್ನ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಹಿಂದಿ, ಇಂಗ್ಲಿಷ್ ಮತ್ತೆ 13 ಸ್ಥಳೀಯ ಭಾಷೆಗಳಲ್ಲಿ ನಿಮ್ಗೆ ಪರೀಕ್ಷೆನ ಅವಕಾಶ ಮಾಡಿಕೊಡ್ತಿದ್ದಾರೆ. ಹಾಗಾಗಿ ಕನ್ನಡದಲ್ಲೂ ಕೂಡ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ಸ್ಗೆ ಅಥವಾ ಪರೀಕ್ಷೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಒಟ್ಟು 13 ಸ್ಥಳೀಯ ಭಾಷೆಗಳಲ್ಲಿ ಅವಕಾಶವನ್ನು ಕೊಟ್ಟಿದ್ರೆ ಅದ್ರ ಕನ್ನಡನು ಕೂಡ ಇದೆ. ಹಾಗಾಗಿ ಎಕ್ಸಾಮ್ ಅನ್ನ ನೀವ್ ಏನ್ ಮಾಡ್ಬೋದು ಅಂದ್ರೆ ಕನ್ನಡದಲ್ಲೇ ಬರಿಬಹುದು. ಸೊ ಹಾಗಾದ್ರೆ ಏನ್ ಎಕ್ಸಾಮಿನೇಷನ್ಸ್ ಇದೆ ಅಂತ ನಾವಿಲ್ಲಿ ನೋಡೋದಾದ್ರೆ ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಇಲ್ಲಿ 2 ಸೆಷನ್ ಅನ್ನ ಮಾಡಿದ್ದಾರೆ, ಸೆಷನ್ 1 ಮತ್ತೆ ಸೆಷನ್ 2 ಅಂತ ಇರುತ್ತೆ. ಸೆಷನ್ 1ಗೆ ಏನ್ ಮಾಡಿದ್ರು ಅಂದ್ರೆ 45 ನಿಮಿಷ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ, ಸೆಷನ್ 2ಗೆ 45 ನಿಮಿಷ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಸೆಷನ್ 1 ನಲ್ಲಿ ನಿಮ್ಗೆ ನ್ಯೂಮೆರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಇಂದ 20 ಕ್ವಶನ್ಸ್ ಕೇಳ್ತಾರೆ 60 ಮಾರ್ಕ್ಸ್ಗೆ, ರೀಸನಿಂಗ್ ಎಬಿಲಿಟಿ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇಂದ 20 ಕ್ವಶನ್ಸ್ ಕೇಳ್ತಾರೆ 60 ಮಾರ್ಕ್ಸ್ಗೆ. ಅದೇ ತರ ನೋಡ್ರಿ, ಸೆಷನ್ 2 ಇಂದ ನಿಮ್ಗೆ ಜನರಲ್ ಅವೇರ್ನೆಸ್ ಮೇಲೆ 25 ಕ್ವಶನ್ಸ್ ಕೇಳ್ತಾರೆ 75 ಮಾರ್ಕ್ಸ್ಗೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಮೇಲೆ ನಿಮ್ಗೆ 25 ಕ್ವಶನ್ಸ್ ಕೇಳ್ತಾರೆ 75 ಮಾರ್ಕ್ಸ್ಗೆ. ನೋಡ್ರಿ, ಎರಡು ಸೆಷನ್, ಸೆಷನ್ 1 ಮತ್ತೆ ಸೆಷನ್ 2 ಏನಿರುತ್ತಲ್ಲ ಒಂದೇ ದಿನ ಇರುತ್ತೆ. ಸೊ ಯಾವ ತರನಾಗಿರುತ್ತೆ ಅಂದ್ರೆ, ಒಂದ್ಸರಿ ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋದ್ಮೇಲೆ ಸೆಷನ್ 1 ಕಂಪ್ಲೀಟ್ ಆದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಸೆಷನ್ 2 ಅನ್ನ ನಡೆಸ್ತಾರೆ. ಅಂದ್ರೆ ಸೆಷನ್ 1 ಕಂಪ್ಲೀಟ್ ಆದ ತಕ್ಷಣ ಸೆಷನ್ 2 ಏನಿದೆಯಲ್ಲ ಅದು ಎಕ್ಸಾಮಿನೇಷನ್ಸ್ ಬರುತ್ತೆ. ಹಾಗಾಗಿ ಒಂದೇ ದಿನ ಏನಪ್ಪಾ ಅಂದ್ರೆ 2 ಎಕ್ಸಾಮಿನೇಷನ್ಸ್ ನಿಮ್ಗೆ ಇಲ್ಲಿ ಇರುತ್ತದೆ. ಆಮೇಲೆ ನೋಡ್ರಿ, ಏನೇನ್ ಸಿಲಾಬಸ್ ಇದೆ, ನ್ಯೂಮೆರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಏನೇನ್ ಸಿಲಾಬಸ್ ಇದೆ ಅಂತ ಕೊಟ್ಟಿದ್ದಾರೆ, ಅದನ್ನು ಸಹ ನೋಡ್ಕೊರಿ. ರೀಸನಿಂಗ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ಏನ್ ಸಿಲಾಬಸ್ ಇದೆ, ಜನರಲ್ ಅವೇರ್ನೆಸ್ ಮೇಲೆ ಏನ್ ಕ್ವಶನ್ಸ್ ಅನ್ನ ಕೇಳ್ಬೋದು, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಮೇಲೆ ಏನ್ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂತ ಸಿಲಾಬಸ್ ಅನ್ನ ಕೊಟ್ಟಿದ್ದಾರೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇದು ಯಾರಿಗಿದೆ ಅಂದ್ರೆ ಕೇವಲ ಹವಾಲ್ದಾರ್, ಯಾರು ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ಮತ್ತೆ ಸೆಂಟ್ರಲ್ ಬೋರ್ಡ್ ಆಫ್ ನಾರ್ಕೋಟಿಕ್ಸ್ ಗೆ ಅಪ್ಲೈ ಮಾಡಿದ್ರಲ್ಲ ಅವ್ರಿಗೆ ಮಾತ್ರ ಏನಿರುತ್ತೆ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ನೋಡ್ರಿ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಥವಾ ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಏನಂದ್ರೆ ಇಲ್ಲಿ ವಾಕಿಂಗ್ ಇರುತ್ತೆ. ನೀವು ನಡ್ಕೊಂಡು ಹೋಗ್ಬೇಕು ಎಷ್ಟಪ್ಪ ಅಂದ್ರೆ 1600 ಮೀಟರ್ ಅನ್ನ ನೀವು 15 ನಿಮಿಷದಲ್ಲಿ ಕವರ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ನೋಡ್ರಿ, ಪುರುಷ ಅಭ್ಯರ್ಥಿಗಳಿದ್ರೆ 1600 ಮೀಟರ್ ಅನ್ನ ನೀವು 15 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಮಹಿಳಾ ಅಭ್ಯರ್ಥಿಗಳಿದ್ರೆ 1 ಕಿಲೋಮೀಟರ್ ಅನ್ನ ನೀವು 20 ನಿಮಿಷದಲ್ಲಿ ಕಂಪ್ಲೀಟ್ ಅನ್ನ ಮಾಡ್ಬೇಕಾಗುತ್ತೆ. ಇದು ಏನಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ. ಇದಾದ್ಮೇಲೆ ನೋಡ್ರಿ, ದೈಹಿಕ ಸ್ಟ್ಯಾಂಡರ್ಡ್ ಟೆಸ್ಟ್ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇರುತ್ತೆ. ಇಲ್ಲಿ ಪುರುಷ ಅಭ್ಯರ್ಥಿಗಳ ಹೈಟ್ ಎಷ್ಟು ಇರ್ಬೇಕಪ್ಪ ಅಂದ್ರೆ 157.5 ಸೆಂಟಿಮೀಟರ್ ಇರಬೇಕಾಗುತ್ತೆ. ಅದೇ ತರನಾಗಿ ಚೆಸ್ಟ್ ಎಷ್ಟು ಇರ್ಬೇಕಂದ್ರೆ 81 ಸೆಂಟಿಮೀಟರ್ ಇರಬೇಕಾಗುತ್ತೆ. ಜೊತೆಗೆ ನೋಡ್ರಿ, ಎಕ್ಸ್ಪ್ಯಾಂಡ್ ಮಾಡಿದಾಗ ಮಿನಿಮಮ್ ಎಕ್ಸ್ಪ್ಯಾನ್ಷನ್ ಎಷ್ಟಾಗಬೇಕಂದ್ರೆ 5 ಸೆಂಟಿಮೀಟರ್ ಆಗಿರ್ಬೇಕಾಗುತ್ತೆ. ಅದೇ ತರನಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟು ಇರ್ಬೇಕಂದ್ರೆ 152 ಸೆಂಟಿಮೀಟರ್ ಇರಬೇಕಾಗುತ್ತೆ. ಜೊತೆಗೆ ನೋಡ್ರಿ, ಇವರ ವೇಟ್ ಎಷ್ಟು ಇರ್ಬೇಕಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳು 48 ಕೆಜಿ ಮಿನಿಮಮ್ ವೇಟ್ ಇರ್ಬೇಕಂತ ಹೇಳ್ತಿದ್ದಾರೆ. ಸೊ ಇದಿಷ್ಟೇ ಏನಪ್ಪಾ ಅಂದ್ರೆ SSC ಇಂದ ಬಂದಿರುವಂತಹ ಹೊಸ ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಬಹುದು. ಇದೇ ತರನಾದಂತಹ ಉಪಯುಕ್ತ ಮಾಹಿತಿಯನ್ನು ಹೇಳ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.